ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ಪುನಃ ವಂದನೆಯನ್ನು ಸಲ್ಲಿಸುತ್ತೇನೆ. ವಿಶ್ವಾಸದ ಈ ಅನುದಿನ ಜೀವಿತದಲ್ಲಿ ನೀವು ನಾನು ದೇವರ ವಾಕ್ಯವನ್ನು ಧ್ಯಾನಿಸುತ್ತಾ ಬರುತ್ತಾ ಇದ್ದೇವೆ. ಪ್ರಿಯರೇ, ನಮ್ಮಲ್ಲಿರುವಂಥ ವಿಶ್ವಾಸ ಲೋಕವನ್ನು ಜಯಿಸುವಂಥದ್ದೇ ಎಂದು ದೇವರ ವಾಕ್ಯವು ನಮ್ಮನ್ನು ಪ್ರೋತ್ಸಾಹಿಸುತ್ತಾ ಇದೆ. ಬಟ್ ಮೈ ಕ್ವೆಶ್ಚನ್ ಇಸ್, ಡು ಯು ಹ್ಯಾವ್ ದ ವರ್ಲ್ಡ್ ಓವರ್ಕಮಿಂಗ್ ಫೇತ್? ನಮಗೆ ನಿಜಕ್ಕೆ ಲೋಕವನ್ನು ಜಯಿಸುವ ನಂಬಿಕೆ ಇದೆಯಾ, ವಿಶ್ವಾಸ ಇದೆಯಾ? ತೆಲುಗುಲೋ ಚೆಬುತ್ತಾ, మీకు లోకమును జయించే విశ్వాసం ఉందా? ఇవత్తు నా నోడ్లికిరువరు అననీయ, మిషాయేలు, అజర్య, ఇవరు మూరు బహళ ప్రాముఖ్యవారు. దానియేలు గ్రంథ మూరనే అధ్యాయ 1-30 వాక్యం వరకు ఈ మూరు వ్యక్తిగల ఒక జీవితవను నమకు తోరుస్తా ఇది. ఈ మూరు యారప్ప అందరే నమకు సరళ భాషయలి అందరూ ఈ హెసరన్న హెళ్ళదు అర్థ ఆగుతుంది. శద్రాక్, మేషాక్, అబెద్నెగో, ఇవరు మూవరు, ಅವರ ನಂಬಿಕೆ ನಮಗೆ ಗೊತ್ತು. ಆ ದೇಶದ ಪರಿಸ್ಥಿತಿಯು ವಿಘ್ನವಾಗಿತ್ತು, ಬಟ್ ಒತ್ತಾಯಗಳು ಅವರಿಗೆ ಇತ್ತು. ಬಟ್ ಅಂಥ ಸಮಯದಲ್ಲಿ ಅವರು ದೇವರ ಮೇಲೆ ಇಟ್ಟಿದ್ದಂಥ ಆ ನಂಬಿಕೆ, ಬೆಂಕಿಯಲ್ಲಿ ಹಾಕಿದ್ರೂ ನಾವು ಆರಾಧಿಸುವ ದೇವರು ನಮ್ಮನ್ನು ತಪ್ಪಿಸುತ್ತಾನೆ, ನಮ್ಮ ದೇವರು ನಮ್ಮನ್ನು ತಪ್ಪಿಸದೇ ಹೋದ್ರೂ ಎಂಬ ಸವಾಲನ್ನು ಹೇಳ್ತಾ ಇದ್ದಾರೆ. ಇವತ್ತು ನಮ್ಮ ಜೀವಿತದಲ್ಲಿ ಕೂಡ ಈ ಒಂದು ವಿಶ್ವಾಸವು ಎಷ್ಟು ದೃಢವಾಗಿದೆ ಎಂಬುದನ್ನು ಪರಿಸ್ಥಿತಿ ನಮಗೆ ಅದನ್ನು ಖಚಿತಪಡಿಸುತ್ತದೆ. ವೆನ್ ಎವ್ರಿಥಿಂಗ್ ಗೋಸ್ ರಾಂಗ್, ವಿ ಆರ್ ನಾಟ್ ಸಪೋಸ್ ಟು ಗೋ ರಾಂಗ್. ವೆನ್ ಎವ್ರಿಥಿಂಗ್ ಈಸ್ ಅಗೇನ್ಸ್ಟ್, ವಿ ಹ್ಯಾವ್ ಟು ಸ್ವಿಮ್ ಅಗೇನ್ಸ್ಟ್ ದ ವೇವ್. ಬದುಕಿರುವ ಮೀನು ಯಾವಾಗಲೂ ಅಲೆಯನ್ನು ಎದುರಿಸುತ್ತಾ ಅದು ಈಜೊಡಿತಾ ಹೋಗುತ್ತದೆ. ಸತ್ತ ಮೀನು ಅಲೆಯೊಂದಿಗೆ ಹೋಗುತ್ತೆ. ಇವತ್ತು ನೀವು ನಾನು ಅಲೆಯೊಂದಿಗೆ ಹೋಗುವ ವಿಶ್ವಾಸಿಯ, ಇಲ್ಲ ಅಲೆಯನ್ನು ಎದುರಿಸಿ ಹೋಗುವ ವಿಶ್ವಾಸಿಯ? ವಿಶ್ವಾಸವು ನಮ್ಮಲ್ಲಿ ಇದ್ದರೆ ಅಲೆ ಬರುತ್ತೆ, ಅದನ್ನು ಎದುರಿಸಿ ನಾವು ಹೋಗ್ತಾ ಇದ್ದೀವಿ. ಶದ್ರಾಕ್ಮೇಶ ಕಾಪಿದ್ದೇವೋ ಅಂತ ಸಿ, ಐಮ್ ಜಸ್ಟ್ ಗೋಯಿಂಗ್ ಟು ಗಿವ್ ಯು ದಿ ಆಬ್ಜೆಕ್ಟ್ ಆಫ್ ಅವರ್ ಫೇತ್. ನಮ್ಮ ನಂಬಿಕೆಗೆ ಒಂದು ಆಧಾರ ಏನಾಗಿರಬಹುದು ಎಂಬುದನ್ನು ಊರೇ ಮಾತಿನಲ್ಲಿ ನಾನು ಹೇಳ್ತೀನಿ. ನಾವು ಮೊದಲು ಯಾರನ್ನು ನಂಬಬೇಕು ಅಂದರೆ ದೇವಾದಿದೇವರನ್ನು. ವಿ ಮಸ್ಟ್ ಹ್ಯಾವ್ ಫೇತ್ ಇನ್ ಗಾಡ್ಸ್ ಪರ್ಸನ್. ದೇವರಿ ವ್ಯಕ್ತಿತ್ವಲೋ ಮನಕ್ಕೆ ನಮಗೆ ಉಂಡಾಲಿ. ಎದುಕು ಹ್ಯಾವ್ ಫೇತ್ ಇನ್ ಗಾಡ್ ಫಸ್ಟ್, ದೇವನಿ ಎಂದು ವಿಶ್ವಾಸ ಮುಂಚಿತ. ಸೊ ಹ್ಯಾವಿಂಗ್ ಫೇತ್ ಇನ್ ಗಾಡ್, ಇಟ್ ಆಲ್ವೇಸ್ ಟೇಕ್ಸ್ ಅಸ್ you know our trust. If you are saved, God is your father. As your father, he cares about your every need in your life. Now rakshane hondidre devaru namma tande aagtane, devaru namma tande aagidre namma anudina agathigalannu athu poristane. Adrindale vakya helutte devara thranamulla hastada kelagiru nambisli nimma chintenella adra mele haakri. 1 Peter chapter 5 verse 7, cast all your burdens unto him. He cares for you. Ninella chintena aathara chintisutta iddane. As a father, he cares about you. Ninavage nanavage shraddhayinda aalochisuva devaru iddane. Baadendu, he invites us to bring your needs to him. You know, he calls us to bring your burdens. You know, because he concerns you. ಆತ ನಿನ್ನ ಬಗ್ಗೆ ಶ್ರದ್ಧೆಯುಳ್ಳವನಾಗಿದ್ದಾನೆ, ಆದ್ದರಿಂದ ನಿನ್ನ ಚಿಂತೆನೆಲ್ಲ ತಗೊಂಬ ಅಂತ ಹೇಳ್ತಿದ್ದಾನೆ. ಚಿಂತಿಸೋದು ಯಾಕೆ, ಭಯಪಡೋದು ಯಾಕೆ? ಐ ಹ್ಯಾವ್ ಫೇತ್ ಇನ್ ಗಾಡ್ ಪರ್ಸನ್, ಹೀ ಈಸ್ ಅ ಪರ್ಸನ್. ದೇವರಲ್ಲಿ ನಾನು ನಂಬಿಕೆ ಇಡ್ತೀನಿ, ಯಾಕೆಂದರೆ ಆತನೇ ವ್ಯಕ್ತಿಯಾಗಿದ್ದಾನೆ, ನಾನು ನಂಬತಕ್ಕಂಥ ವ್ಯಕ್ತಿ. ಫಿಲಿಪ್ಪಿ ಪತ್ರಿಕೆ 4:6-7 ನೀವು ಯಾವುದಕ್ಕೂ ಚಿಂತಿಸಿದೆ, ಎಲ್ಲ ನಿಮ್ಮ ಚಿಂತೆನೆಲ್ಲ ಆತನ ಮೇಲೆ ಹಾಕಿ. Do not worry about anything. Bring every cares unto him. As your father, he desires to open the resource from heaven. Namage paralokadinda sakala agathyagalannu athanu pooraisuvudakke nambigasthanada devaragida. Ivattu ninnannu karada devu ninnannu nadisuvudakke atha nambigasthanagiddane. Adakke Luke suvarthe
ಹನ್ನೆರಡನೇ ಅಧ್ಯಾಯ ಮೂವತ್ತೆರಡನೇ ವಾಕ್ಯವನ್ನು ನಾವು ಓದುವಾಗ ಅಲ್ಲಿ ದೇವರ ವಾಕ್ಯ ನಮಗೆ ಹೇಳುತ್ತೆ, ಪರಲೋಕವನ್ನೇ ನಮಗೆ ದೇವರು ಕೊಡುವುದಕ್ಕೆ ಇಷ್ಟವುಳ್ಳವನಾಗಿಲ್ಲ. ಯು ವಾಂಟ್ಸ್ ಟು ಕಿಂಗ್ ಗಿವ್ ಅಸ್ ದ ಕಿಂಗ್ಡಮ್, ದ ಕಿಂಗ್ಡಮ್, ಪರಲೋಕ ರಾಜ್ಯಕ್ಕೆ ನಾವು ಬಾಧ್ಯರಾಗಿದ್ದೀವಿ ಎಂದು ವಾಕ್ಯ ಹೇಳುತ್ತೆ. ಆದ್ದರಿಂದ ನಮಗಿರುವಂಥ ಈ ನಂಬಿಕೆ ನಾವೇನು ಮಾಡಬೇಕಂದ್ರೆ ಸ್ವಲ್ಪ ದೃಢಪಡಿಸ್ಕೊಂಡು, ಐ ಬಿಲೀವ್ ಇನ್ ಗಾಡ್ಸ್ ಪರ್ಸನಾಲಿಟಿ ಆ್ಯಂಡ್ ಐ ಆಸ್ ಐ ಬಿಲೀವ್ ಹಿಮ್, ನೀನು ಆಯನ ಎಂದು ವಿಶ್ವಾಸ ಮುಚ್ಚುತ್ತಾನೆ ಕಾಬಟ್ಟಿ ಆಯನ ನನ್ನ ತಂದ್ರಿಗ ಉಂಟಾಡು, ನಾ ತಂದ್ರಿಗ ನಾಕು ಅವಸರವನ್ನಿಟ್ಟಿನ ಸಮಕೂರಿಸ್ತಾನೆ ಸಮಕೂರಿಸ್ತಾನೆ ಕಾಬಟ್ಟಿ ನೀನು ಏ ವಿಷಯವೂ ನೀನು ಚಿಂತಪಡಲು ಚಿಂತಿಂಚದು నాకు బాధ లేదు ఎందుకంటే ఆయన నా కొరకు బాధపడుతున్నాడు. ఈరోజు మీరు ఈ దినమును ప్రారంభిస్తున్నారు, యాజ్ యూ బిగిన్ దిస్ డే డూ నాట్ వరీ అబౌట్ ఎనీథింగ్, పుట్ ఆల్ యువర్ కేర్స్ ఆన్ హిమ్ బికాస్ హీస్ యువర్ ఫాదర్ అండ్ హీ సేస్ యు నో హీబ్రూస్ చాప్టర్ 4 వర్స్ 16 ఆనందరింద నావు కరుణయను హొందువంతే ఆంతర కృపయింద సమయోచితవాద సహాయము నమగే దొరకువంతే ధైర్యదింద ఆతన కృపాసనమును నావు సేరుము. ಸಮಯೋಚಿತವಾದ ಸಹಾಯ ನಮಗೆ ಸಿಗುವಂತೆ ಲೆಟ್ ಅಸ್ ಬೋಲ್ಡ್ಲಿ ಅಪ್ರೋಚ್ ದ ಕಿಂಗ್ಡಮ್ ಆಫ್ ಗಾಡ್ ಅಂಡ್ ಥ್ರೋನ್ ಆಫ್ ಗಾಡ್. ದೇವುನಿ ಸಿಂಹಾಸನ ವರೆಗೂ ಮನಂ ಧೈರ್ಯದಲ್ಲ, ಆತನ ಸಿಂಹಾಸನಕ್ಕೆ ನಾವು ಧೈರ್ಯವಾಗಿ ಹೋಗೋಣ, ಯಾಕೆಂದರೆ ಆತನು ನನ್ನ ತಂದೆ, ಆತನು ನನ್ನ ತಂದೆಯಾಗಿರೋದ್ರಿಂದ ನನಗೆ ಬೇಕಾದೆಲ್ಲವನ್ನು ಒದಗಿಸುತ್ತಾನೆ. ನಾನು ಯಾಕೆ ಚಿಂತೆಯಿಂದ ಕೂತ್ಕೋಬೇಕು, ನಾನು ಯಾಕೆ ಬಾಧೆ ಪಡಬೇಕು, ಧೈರ್ಯದಿಂದ ಹೋಗೋಣ. ನಮಗಾಗಿ ಎಲ್ಲವನ್ನು ದೇವರು ಸಿದ್ಧ ಮಾಡಿಟ್ಟಿದ್ದಾನೆ. ಸೊ ಇವತ್ತಿನ ದಿನ ನಿಮ್ಮ ಜೀವಿತದಲ್ಲಿ ಹಾಗೆಯೇ ದೇವರು ನಿಮ್ಮ ಜೀವಿತದಲ್ಲಿ ಎಲ್ಲ ನಿಮ್ಮ ಅಗತ್ಯಗಳನ್ನು ಆತನು ಸಿದ್ಧಪಡಿಸಿ ನಿಮಗಿಟ್ಟಿದ್ದಾನೆ. ನೀವು ಧೈರ್ಯವಾಗಿ ದಿನವನ್ನು ಪ್ರಾರಂಭಿಸ್ರಿ, ಅಪ್ಪಾ ತಂದೆಯೇ ಎಂದು ಕರೆಯುವ ಭಾಗ್ಯವನ್ನು ನಾವು ಹೊಂದಿರುವುದರಿಂದ ನನ್ನ ದೇವರು ನನ್ನನ್ನು ತಪ್ಪಿಸುತ್ತಾನೆ, ನನ್ನ ಅಗತ್ಯಗಳನ್ನು ಪೂರೈಸುತ್ತಾನೆ. ಶದ್ರಾಕ್ ಮೇಶಾಕ್ ಅಬೇದ್ನೆಗೊ ಹಾಗೆ ದೃಢವಾಗಿರೋಣ. ಎಲ್ಲ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಆತನನ್ನು ತಪ್ಪಿಸುವುದಕ್ಕೆ ನಂಬಿಗಸ್ತನಾದ ದೇವರಾಗಿದ್ದಾನೆ. ಕಣ್ಣುಗಳು ಮುಚ್ಚುವ ಪ್ರಾರ್ಥಿಸುವ ಪರಲೋಕ ತಂದೆಯೇ, ಈ ದಿನವನ್ನು ನಾವು ಪ್ರಾರಂಭಿಸುತ್ತಾ ಇದ್ದೇವೆ. ದೇವರೇ, ನೀ ನಮ್ಮ ತಂದೆಯಾಗಿ ನಮ್ಮನ್ನು ನಡೆಸುವುದಕ್ಕೆ ನಂಬಿಗಸ್ತನಾಗಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನೀ ನಮ್ಮನ್ನು ಪರಾಮರಿಸಿ ನಡೆಸು. ನಮಗೆ ನಿನ್ನ ಕರ್ತನೆ ಅಗತ್ಯವನ್ನು ಪೂರೈಸುವ ತಂದೆಯು ನೀನಾಗಿರುವುದರಿಂದ ನಿನಗೆ ಸ್ತೋತ್ರ. ನಿನ್ನ ಕರ್ತನೆ ನಮ್ಮನ್ನು ಸಮರ್ಪಿಸುತ್ತೇವೆ. ಧೈರ್ಯವಾಗಿ ನಿನ್ನ ಕರ್ತನೆ ಕೃಪಾಸನವನ್ನು ನಾವು ಸೇರುವುದಕ್ಕೆ ಸಹಾಯ ಮಾಡು. ಸಮಯೋಚಿತವಾದ ಸಹಾಯ ನಿನ್ನಲ್ಲಿ ಇದೆ. ನೀ ನಮ್ಮನ್ನು ಅಷ್ಟು ಹೆಚ್ಚಾಗಿ ನೀನು ಪ್ರೀತಿಸ್ತಾ ಇದೆಯಾ, ಅದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಬೇಡುತ್ತೇನೆ ತಂದೆ. ಆಮೆನ್, ಆಮೆನ್. ಥ್ಯಾಂಕ್ ಯು ಸೋ ಮಚ್. ಸ್ಟೇ ಟ್ಯೂನ್. ಎವ್ರಿ ಡೇ ವಿ ಮೀಟ್ ಯು ಆ್ಯಂಡ್ ಟುಡೇ ಈಸ್ ಯುವರ್ ಡೇ. ಗಾಡ್ ಬ್ಲೆಸ್. ಆಮೆನ್.